ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗ ಬಸವರಾಜ್. 2018 ಮುಗಿಸಿ 19 ನಾವು ಪದಾರ್ಪಣೆ ಮಾಡ್ತಿದ್ದೀವಿ. ಅದು ಇದು ಒಂದು ವರ್ಷ ಅನ್ನೋದಕ್ಕಿಂತ ಕ್ಯಾಲೆಂಡರ್ ಅಂದರೆ ತಿರುವು ಹಾಕುವಂಥ ಒಂದು ತಿರುವು, ಆ ಒಂದು ತಿರುವಲ್ಲಿ ನಾವಿದ್ದೀವಿ. ಅದರಲ್ಲಿ 2019 ಕಾಲಿಡ್ತಿದ್ವಿ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ನಮ್ಮ ಗುರುಗಳಾಗಿರ್ಬೋದು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಶಿಕ್ಷಕರೇ, ಅದರಲ್ಲೂ ಕೂಡ UBDT ಕಾಲೇಜ್ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆಗಿದ್ದಾರೆ. ಅವರು ಯಾವ ರೀತಿ ಈ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನವೀನ್ ಅಂತ. ಏನು ಓದ್ತಾ ಇದ್ರ ಇಲ್ಲಿ? MBA ಮಾಡ್ತೀನಿ, ಫಸ್ಟ್ ಇಯರ್ MBA. ಹೇಗೆ ಅನಿಸ್ತಾ ಇದೆ MBA ಡಿಗ್ರಿ ಮುಗಿಸಿದ್ಮೇಲೆ MBA ಅದೆಲ್ಲ ಏನು ಅನಿಸ್ತದೆ? ಪರವಾಗಿಲ್ಲ ಅನಿಸುತ್ತೆ. ಅಪಿಗಿಸಿ ಮಾಡಿ ಪರವಾಗಿಲ್ಲ ಸರ್, ಪಾಸ್ ಆಗ್ತೀವಿ. ಒಟ್ಟಾಗಿ ಪಾಸ್ ಆಗ್ತೀವಿ. ಓಕೆ, ನ್ಯೂ ಇಯರ್ ಸೆಲೆಬ್ರೇಟ್ ಹೇಗೆ ಮಾಡ್ಬೇಕು ಅನ್ಕೊಂಡಿದ್ರ? ಪರವಾಗಿಲ್ಲ ಅಂದರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ. ನನ್ನ ಪ್ರಕಾರ ನ್ಯೂ ಇಯರ್ ಅಂದರೆ ಯುಗಾದಿ ಹಬ್ಬನೇ ನ್ಯೂ ಇಯರು. ಏನು ಎಲ್ಲರೂ ಮಾಡ್ತೀವಿ ಅಂತ ಅಷ್ಟೇ ಮಾಡ್ತೀವಿ. ಈಗಷ್ಟೇ ಹೆಚ್ಚಾಗಿ ಸೆಲೆಬ್ರೇಷನ್ ಮಾಡೋದು ನ್ಯೂ ಇಯರ್ಗೆ, ಇದು ಯುಗಾದಿಗೆ. ಇದು ನಮ್ಮ ಇಂಗ್ಲೆಂಡ್ಗೆ ಸಂಬಂಧಪಟ್ಟ ಹಾಗೆ ಏನಪ್ಪಾ ಅಂದರೆ, ಇಂಗ್ಲೆಂಡ್ ಅವ್ರು ಮಾತ್ರ 2000 ಈ ಯುಗಾದಿಗಳು ಹಬ್ಬನ ನಾವು ಆಚರಿಸ್ತೀವಿ. ಅದನ್ನು ಅವರು ಈ ಕ್ಯಾಲೆಂಡರ್ ತಿರುವಾಗಿರ್ಬೋದು ಅಥವಾ ಆ ಒಂದು ಕೇಕ್ ಕಟ್ ಮಾಡುವ ಹಬ್ಬನ ಆಚರಿಸ್ತಾರೋ ಇಂಗ್ಲೆಂಡ್ ಅವರು, ಬ್ರಿಟಿಷ್ ಅವರು ಆಚರಿಸ್ತಕ್ಕಂಥ ಹಬ್ಬ. ಓಕೆ, ಮತ್ತಷ್ಟು ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ಅನ್ನೋ ಕೇಳ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್, ಹೇಗೆ ಓದ್ತಾ ಇದ್ರ? ಸಂತೋಷ್, ಚೆನ್ನಾಗಿ ಓದ್ತಾ ಇದ್ದೀವಿ. ಎಷ್ಟು ಹುಡುಗಿರು ಬಿಡಿಸಿರ? ಹುಡುಗಿರು ಒಂದು 5 ಜನ ಇದ್ದಾರೆ. 5 ಜನ ಸಾಕಾ? 5 ಜನ ಇದಾರೆ. ಒಟ್ಟಾರೆ ಯಾವ ರೀತಿ ಪ್ಲಾನ್ ಮಾಡಿದ್ರ ನ್ಯೂ ಇಯರ್? ಎಲ್ಲ ಫ್ರೆಂಡ್ಸ್ ಸೇರಿ ಟ್ರಿಪ್ ಹೋಗ್ಕೊಂಡು ಅಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಅಲ್ಲಿ ಒಟ್ಟು ಟ್ರಿಪ್ ಮಾಡ್ತಿದ್ರ ಹೋಗ್ಬೇಕಂತ ಪ್ಲಾನ್? ಹೋದ ವರ್ಷ ಹೇಗಿತ್ತು? ಹೋದ ವರ್ಷ ಅಲ್ಲಿ ನಮ್ಮೂರಲ್ಲಿ ನಮ್ಮ ಹುಡುಗರು ಎಲ್ಲರೂ ಸೇರಿ ಹೋಗಿದ್ವಿ. ಯಾವ ಊರಿಗೆ ಹೋಗ್ಬೇಕಂತ ಇದ್ರ? ಈ ಸತಿ ಇಲ್ಲಿ ಚಿತ್ರದುರ್ಗ ಸೈಡ್ ಹಂಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರ? ಒಟ್ಟಾರೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ, ಡಾಲಿ ಇದ್ದಂಗಿದ್ದಾರೆ ನೋಡಕ್ಕೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ವಿಜಯ್. ದುನಿಯಾ ವಿಜಯ್. ಏನು ಓದ್ತಾ ಇದ್ರ ವಿಜಯ್? ಹೇಗ ಓದ್ತಾ ಇದ್ರು? ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರ? ಪಾರ್ಟಿ ಮಾಡ್ಬಿಟ್ಟು ಒಳ್ಳೆ ಒಟ್ಟಾರೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಸರ್ ಅಂತ ಅನ್ಕೊಂಡಿದೀವಿ ಸರ್. ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಂದ್ರೆ, ಓಕೆ ಒಟ್ಟಾರೆ ಚೆನ್ನಾಗಿ ಮಾಡಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದೀವಿ. ಮತ್ತೊಬ್ರು ನಮ್ಮ ಜೊತೆಗಿದ್ರೆ ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳಣ. ನಮಸ್ಕಾರ. ನಿಮ್ಮ ಹೆಸರು? ಕಾರ್ತಿಕ. ಅಯ್ಯ, ಕಾರ್ತಿಕ ಅಂದ್ರೆ ದೀಪ ಸರ್, ಆ ಕಾರ್ತಿಕ ಕಾರ್ತಿಕ ಅಷ್ಟೇ ಹೆಸರಷ್ಟೇ ಸರ್ ಅಂತ ಹೇಳ್ತಾರೆ. ಓಕೆ, ಏನು ಓದ್ತಿದ್ರ? ಹೇಗೆ ಓದ್ತಾ ಇದ್ರು? ನಾನು MBA ಮಾಡ್ತಿದ್ದೀನಿ ಸರ್. ಇನ್ನೇನು ಏನಿಲ್ಲ ಸರ್. ಪರವಾಗಿಲ್ಲ ಸರ್, ಮೈಕ್ರೋ ಜೆರಾಕ್ಸ್ ಎಲ್ಲ ತಗೊಂಡು ಓದ್ತೀನಿ. ಅಷ್ಟೇನಿಲ್ಲ ಬಿಡಿ ಸರ್, ಒಟ್ಟಾರೆ ಚೆನ್ನಾಗಿ ಓದ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ರೆ. ಓಕೆ, ನ್ಯೂ ಇಯರ್ ಯಾವ ರೀತಿ ಬರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರ? ಇಂಟರ್ನಲ್ ಮುಗಿದಿದೆ, ಖುಷಿಯಲ್ಲಿದ್ದೀವಿ. ನೋಡೋಣ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಮಾಡೋಣ. ಓಕೆ, ಒಟ್ಟಾರೆ ಇಂಟರ್ನಲ್ ಮುಗಿದಿದೆ ಸರ್, ಈಗ ಒಂದು ತಲೆಭಾರ ಕಡಿಮೆ ಆಗಿದೆ. ಈಗ ಹೋಗಿ ಪಾರ್ಟಿ ಗಿಟ್ಟಿ ಮಾಡಕ್ ಪ್ಲಾನ್ ಮಾಡ್ಬೇಕು ಸರ್ ಅಂತ ಹೇಳ್ತಾರೆ. ಒಟ್ಟಾರೆ ಚೆನ್ನಾಗಿ ಆಚರಿಸ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ನಮ್ಮ ಜೊತೆ ಒಬ್ರು ಹಿರಿಯ ಮನುಷ್ಯರು ಇದ್ದಾರೆ. ನಿಮ್ಮ ಹೆಸರು? ನಾಗೇಶ್. ನಾಗೇಶ್ ಅವರೇ, ನಿಮ್ಮ ಹೆಸರು ಏನಾದ್ರೂ ಈ UBDT ಕಾಲೇಜ್ ಮೇನ್ ಬೋರ್ಡ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ತಿದ್ರಿ? ಒಂದು ಇಲ್ಲ ಕೆಟ್ಟದಾಗ ಹೆಸರು ಮಾಡ್ಬೇಕು, ಇಲ್ಲ ಒಂದು ಒಳ್ಳೇದಾಗ ಹೆಸರು ಮಾಡ್ಬೇಕು. ಅವೆರಡಕ್ಕೆ ಪಾಸಿಬಿಲಿಟಿ ಇದಿಲ್ಲ ಹೆಸರು ಬರೋಕ್ಕೆ. ನೀವು ಯಾವ್ದನ್ನ ಚೂಸ್ ಮಾಡ್ತಿದ್ರಿ? ಒಳ್ಳೇದೇ ಬೆಸ್ಟ್, ಕೆಟ್ಟದಾದ್ರೆ ಎಲ್ಲರೂ ಬೈಕ್ ಅಂತಾರೆ. ಒಳ್ಳೇದ್ ಎಲ್ಲರೂ ನೆನ್ಸ್ಕೊಳಲ್ಲ. ಅಂದ್ರೆ ನೀವ್ ಹೇಳೋದಂದ್ರೆ ಕೆಟ್ಟದ್ ಮಾಡಿದ್ರೆ ಎಲ್ಲರೂ ಬೈಕ್ ಕೊಂಡು ಓಡೋಣ? ನಾ ಕೆಟ್ಟದ್ ಹೇಳಿಲ್ಲ, ನೀವ್ ಒಳ್ಳೇದ್ ಮಾಡಿ ಮಾಡ್ಬೇಕು ಅನ್ಕೊಂಡಿದ್ರೆ ನೆನ್ಪಿಟ್ಕೊಳಲ್ಲ ಜನರ್ದನ್ ಮೆಚ್ಚಕ್ಕೆ ಜನರ್ದನ್ ಕೈಲೂ ಆಗಲ್ಲ ಸರ್. ನನ್ಗೆ ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಒಟ್ಟಾರೆ ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರ? ನನಗೆ ಏನು ಈ ಕ್ಯಾಲೆಂಡರ್ ಒಂದು ಚೇಂಜ್ ಆಗಿದೆ, ಲೈಫ್ ಅಲ್ಲಿ ಆಲ್ಟರ್ನೇಟಿವ್ ಇನ್ನೂ ಬಂದಿಲ್ಲ. ನ್ಯೂ ಇಯರ್ ಅನ್ನೋದು ನನ್ನ ಲೈಫ್ ಅಲ್ಲಿ ಸೆಲೆಬ್ರೇಟ್ ಇಲ್ಲ ನ್ಯೂ ಇಯರ್. ಒಳ್ಳೆ ಮಾತನ್ನ ಹೇಳ್ತಾ ಇದಾರೆ ಸರ್. ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗುತ್ತೆ ಹೊರತಿಗೂ ನಮ್ಮ ಆಟಿಟ್ಯೂಡ್ ಆಗಿರ್ಬೋದು, ನಮ್ಮ ಭಾವನಾತ್ಮಕ ಚಿಂತನೆಗಳು ಯಾವ್ದು ಚೇಂಜ್ ಆಗಲ್ಲ ಸರ್. ಲೈಫ್ ಸ್ಟೇಜ್ ಅನ್ನೋದು ಇನ್ನೂ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ರ. ಒಟ್ಟಾರೆ ಒಟ್ಟಾರೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ರ ಸರ್? ಈ ಯುಗಾದಿ ಹಬ್ಬಕ್ಕೂ ಹೊಸ ವರ್ಷಕ್ಕೂ ಏನ್ ಡಿಫ್ರೆನ್ಸ್? ಅಲ್ಲಿ ನಾವು ಚಂದ್ರನಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ನಮಸ್ಕರಿಸಿ ಮಾಡುವಂತ ಹೊಸ ವರ್ಷ ಅವತ್ತು. ಅಂದ್ರೆ ಬೇವು ಬೆಲ್ಲ ತಿಂದು ಹೊಸ ಉಡ್ತಾರ ತೊಟ್ಟು ನಮ್ಮ ತಂದೆ ತಾಯಿ ಗೌರವಿಸಿ ನಾವು ವಿಶಿಷ್ಟವಾಗಿ ನಮ್ಗೆ ಹೇಳ್ಕೊಟ್ರು. ಯಾವ ರೀತಿ ಅಂದ್ರೆ ಮೈಗೆ ಎಣ್ಣೆ ಹಾಕೋದಾಗಿರ್ಬೋದು, ತಂದೆ ತಾಯಿಗಳಿಗೆ ಸಿಹಿ ಕೈ ತಿನ್ನಿಸುವ ಮುಖಾಂತರ ಹಬ್ಬನ ಆಚರಿಸ್ತೀವಿ, ಅದರಲ್ಲೂ ಕೂಡ ಹೊಸ ಹೊಸ ಬಟ್ಟೆಗಳನ್ನ ತೊಟ್ಟು ನಾವು ಯುಗಾದಿ ಹಬ್ಬನ ಆಚರಿಸ್ತೀವಿ, ಅದು ನಿಜವಾದ ನಮ್ಮ ಹೊಸ ವರ್ಷ ಅಂತ ಹೇಳ್ತಾ ಇದಾರೆ. ಅದರಲ್ಲೂ ವಿತ್ ಉಡದಾರನ ಕಟ್ಟಿ ನಾವು ಆಚರಿಸ್ತೀವಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗ್ತಿದೆ. ಓಕೆ, ನಮಸ್ಕಾರ ಸರ್. ಸರ್, ಈ ಒಂದು ಹೊಸ ವರ್ಷ ಬರ್ತಿದೆ, ಹೇಗೆ ಅನಿಸ್ತಾ ಇದೆ? ಹೊಸ
ವರ್ಷ ಇನ್ನೇನು ನಮ್ಮ ಲೈಫ್ ಟರ್ನಿಂಗ್ ಹೊಸ ವರ್ಷ, ಬಟ್ ಈ ಹೊಸ ವರ್ಷ ಬರೋದು ಮತ್ತೆ ನೆಕ್ಸ್ಟ್ ರೋಜ್ ಬಂದೇ ಬರುತ್ತೆ. ಬಟ್ ನಮ್ಮ ಲೈಫಲ್ಲಿ ಒಂದು ಹೊಸ ಟರ್ನಿಂಗ್ ಅಚೀವ್ಮೆಂಟ್ ಆಗದೆ ಹೊಸ ವರ್ಷ ಅಂದ್ರೆ ನಾವು ಏನು ಸಾಧನೆ ಮಾಡ್ತೀವಲ್ಲ ಆ ಒಂದು ಸಾಧನೆ ಮೆಟ್ಟಿಲನ್ನು ನಾವು ಏರಿದಾಗ ಮಾತ್ರ ನಾವು ಹೊಸ ವರ್ಷ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಸರ್ ನಮ್ ಜೊತೆ ಮತ್ತೊಬ್ರು ಮತ್ತೊಬ್ರು ನಮ್ ಜೊತೆ ಮಹಿಳೆಯರು ಕೂಡ ಇದಾರೆ. ಅದು ಮಹಿಳೆಯರು ನಿಮ್ಮ ಹೆಸರು? ಸಹನಾ. ಏ ಹೇಗ ಓದ್ತಾ ಇದ್ರ ಸಹನಾ? ಏನ್ ಓದ್ತಾ ಇದ್ರ? ಏನ್ ಓದ್ತಾ ಇಲ್ಲ, ಕೈ ಬಿಡ. ಮಹಾಭಾರತ ರಾಮಾಯಣ ಓದ್ತಾ ಇದ್ದೀವಿ ಅಂದ್ರೆ ಏನು ಟ್ವಿಸ್ಟ್ ಆಯ್ತು ಅಂದ್ರೆ ನೀವ್ ಏನು ಎಕ್ಸ್ಪೆಕ್ಟ್ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಅಂದ್ರೆ ಡಿಗ್ರಿ ಲೈಫ್ ನೇ ಕಳ್ದಂಗ್ ಬೆಳಿತಾ ಇದಾರೆ ಅಂತ ಹೇಳ್ತಾ ಇದ್ರು. ಒಟ್ಟಾರೆ ಒಟ್ಟಾರೆ ನೀವ್ ಬೇರೆ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ? ಅಂದ್ರೆ ಒಂದು ಒಂದು ಪ್ರೋಗ್ರಾಮ್ ಅನ್ಕೊಂಡ್ಬೋದಲ್ವಾ? ನ್ಯೂ ಇಯರ್ ಅನ್ನೋದು ಪ್ರೋಗ್ರಾಮ್ ಅಷ್ಟೇ ಸರ್, ಅದು ನಮಗೆ ಸಂಬಂಧ ಇಲ್ಲ. ಬಟ್ ಏನು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅಂತ ಹೇಳ್ತಿದ್ರೆ. ಓಕೆ, ನಮಸ್ಕಾರ. ನಮಸ್ಕಾರ. ಏನ್ ಓದ್ತಾ ಇದ್ರ ಜ್ಯೋತಿ? ಜ್ಯೋತಿ ಅವರೇ, ಈ ಒಂದು ಕಾಲೇಜಲ್ಲಿ ಏನಾದ್ರೂ ನಿಮ್ಗೆ ಹೆಸರು ಬರ್ಬೇಕಂದ್ರೆ ಏನ್ ಮಾಡ್ತಿದ್ರಿ? ಕೆಟ್ಟ ಕೆಲಸ ಅದೇ ಹೇಳಿದ್ರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ, ಕೆಟ್ಟ ಕೆಲಸನೇ ಮಾಡ್ಬೇಕು, ಅವಾಗ ಮುಂದೆ ಬರೋದು, ಹೆಸರು ಬರೋದು. ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಮಾಡಲ್ಲ, ಮಾತಾಡೋದು ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ. ನೀವು ಎನ್ ಸಿ ಸಿ ಸ್ಟೂಡೆಂಟ್ ಅಂತ ನಾನು ಕೇಳ್ಪಟ್ಟೆ, ಯಾವ ರೀತಿ ಇತ್ತು ನಿಮ್ಮ ಎನ್ ಸಿ ಸಿ ಒಂದು ಜೀವನ ಜರ್ನಿ? ನಿಮ್ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತೈತೆ, ನೀವು ಎನ್ ಸಿ ಸಿ ಕೇಳಿಟ್ ಅಂತ ನಂಗೂ ಗೊತ್ತು. ಓಕೆ, ಒಟ್ಟಾರೆ ತುಂಬಾ ಚೆನ್ನಾಗಿದೆ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಜ್ಯೋತಿ ಅವರು? ಏನಿಲ್ಲ, ಸುಮ್ಮನೆ ಆಸ್ ಯೂಶುವಲ್ ಡೈಲಿ ಕಾಲೇಜಿಗೆ ಬರೋದು, ಮನೆಗೆ ಹೋಗೋದು ಅಷ್ಟೇನಾ? ಒಟ್ಟೆ ಏನಾದ್ರೂ ಪ್ಲಾನ್ ಮಾಡಿಲ್ಲ. ಒಟ್ಟಾರೆ ನ್ಯೂ ಇಯರ್ ಅನ್ನೋದು ಒಂಥರ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಸರ್ ಅಂತ ಹೇಳ್ತಿದ್ರೆ, ಮತ್ತಷ್ಟು ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮತ್ತಷ್ಟು ಮಹಿಳೆಯರು ನನ್ನ ಜೊತೆಗಿದ್ರೆ, ಅದರಲ್ಲಿ ಕಾಲೇಜ್ ಓದಿ ಈಗ ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ರೆ ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುಷ್ಮಾ. ಸುಷ್ಮಾ ಮೇಡಮ್, ಹೇಗಿದ್ರ, ಏನ್ ಓದ್ತಾ ಇದ್ರ? ಚೆನ್ನಾಗಿದೆಯಾ ಸ್ಟಡೀಸ್ ಎಲ್ಲ? ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರ? ಈ ನ್ಯೂ ಇಯರ್ ಯಾವ ರೀತಿ ಬರ್ಮಾಡ್ಕೊಳ್ತೀವಿ? ನ್ಯೂ ಇಯರ್ ಏನು ಪ್ಲಾನಿಂಗ್ಸ್ ಇಲ್ಲ, ಮನೇಲಿ ನಾಳೆ ಸ್ವೀಟ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಏನು ಸೆಲೆಬ್ರೇಷನ್ಸ್ ಏನಿಲ್ಲ. ಸೆಲೆಬ್ರೇಷನ್ ಏನಿಲ್ಲ, ಸಿಹಿ ಮಾಡಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ರೆ. ಮೇಡಮ್, ನ್ಯೂ ಇಯರ್ ಅಂದರೆ ನಮಗೆ ಫಸ್ಟ್ ನಮ್ಮ ಯುಗಾದಿನ ಆಚರಿಸ್ತೀವಿ, ನಮ್ಮ ಹಿಂದೂ ಹಿಂದಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನ್ಯೂ ಇಯರ್ನ ಯುಗಾದಿಗೆ ಹೋಲಿಸ್ತೀವಿ. ಈ ನ್ಯೂ ಇಯರ್ ಅನ್ನೋದು ಇಂಗ್ಲೆಂಡ್ ಅವರು ಮಾಡಿರ್ತಕ್ಕಂಥ ನ್ಯೂ ಇಯರು, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಇದು ಒಂಥರ ವೆಸ್ಟರ್ನ್ ಟೈಪ್ ಸೆಲೆಬ್ರೇಷನ್ ಆಗುತ್ತೆ, ನಮ್ದು ಹಿಂದೂಸ್ ತರ ಈ ತರ ಮಾಡಲ್ಲ ಸೆಲೆಬ್ರೇಷನ್. ಯುಗಾದಿನ ಆದ್ರೆ ನಾವು ಮನ್ ಮನೆಗೆ ಹೋಗಿ ಸ್ವೀಟ್ ಹಂಚ್ಬಿಟ್ಟು ನಾವು ಸೆಲೆಬ್ರೇಷನ್ ಮಾಡ್ತೀವಲ್ವ, ಅದೇ ಚೆನ್ನಾಗಿ ಅಂತ ನಾನೇ. ಅದೇ ಚೆನ್ನಾಗಿ ಅಂತ ಹೇಳ್ತಿದ್ರೆ ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಕ್ಯಾಲೆಂಡರ್ ಚೇಂಜ್ ಮಾಡ್ತಿದ್ದಾರೆ, ಈಗ ಕ್ಯಾಲೆಂಡರ್ ಬಂದು 2018 ಮುಗಿಸಿ 19 ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಓಲ್ಡ್ ಕ್ಯಾಲೆಂಡರ್ ಬಂದು ಹೋಗಿ ನ್ಯೂ ಕ್ಯಾಲೆಂಡರ್ ಎಂಟ್ರಿ ಆಗ್ತಿದೆ, ನೆಕ್ಸ್ಟ್ ಏನೇನಿದೆ ಅಂತ ಆ ಕ್ಯಾಲೆಂಡರ್ ಅಲ್ಲಿ ತಿಳ್ಕೋಬಹುದು. ಓಕೆ ಮೇಡಮ್, ಒಟ್ಟಾರೆ ಹೊಸ ವರ್ಷನ ಯಾವ ರೀತಿ ಬರ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದೀನಿ? ಎಲ್ಲ ಕಷ್ಟಗಳು ಕೊನೆಗೊಂಡು ಹೊಸ ಹೊಸ ನೆನಪುಗಳು, ಹೊಸ ಹೊಸ ಕನಸುಗಳು ಬರಲಿ ಅಂತ ಹೇಳ್ತಿದ್ರ? ಓಕೆ ಮೇಡಮ್. ನಿಮ್ಮ ಹೆಸರು? ಪೂಜಾ. ಪೂಜಾ ಮೇಡಮ್, ಏನ್ ಓದ್ತಾ ಇದ್ರ? ನಾವು ಫಸ್ಟ್ ಇಯರ್ ಎಂಬಿಎ. ಓಕೆ, ಥ್ಯಾಂಕ್ ಯು ಮೇಡಮ್. ಕಾಲೇಜ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ಕೂತ್ಕೊಂಡು ತರಲೆ ಮಾಡೋ ಹುಡುಗರು ಕೂಡ ನನ್ನ ಜೊತೆಗಿದ್ರೆ, ಅವರು ಏನೇನು ಹೇಳ್ತಾರೆ ಅದರಲ್ಲೂ ನ್ಯೂ ಇಯರ್ ಅಂದ್ರೆ ಯಾವ ರೀತಿ ಬಿಟ್ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಅಕ್ಷಯ್. ಅಕ್ಷಯ್, ಯಾವ ರೀತಿ ಪ್ಲಾನ್ ಮಾಡಿದ್ರೆ ನ್ಯೂ ಇಯರ್ ಪ್ಲಾನ್ ಏನ್ ಮಾಡ್ಕೊಂಡಿದ್ದೀವಿ ಸರ್? ನೋಡಿ ಸರ್, ಇವ್ರು ಏನ್ ಹೇಳ್ತಿದಾರೆ, ಇವಾಗಿನೂ ಪ್ಲಾನ್ ಮಾಡಕ್ ಕೂತ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಒಟ್ಟಾರೆ ಯಾವ ರೀತಿ ನ್ಯೂ ಇಯರ್ ನ ಬರ್ಮಾಡ್ಕೊಳ್ಬೇಕು ಅನ್ಕೊಂಡಿದ್ರ? ತುಂಬಾ ಸಂತೋಷವಾಗಿ ಬರಮಾಡ್ತಾರೆ, ಸ್ಕೆಚ್ ಆಗಬೇಕು ಅಂತ ಆದ್ಮೇಲೆ ಆದ್ಮೇಲೆ ಹೇಳ್ತೀನಿ ಸರ್ ಅಂತ ಹೇಳ್ತಿದ್ರೆ. ಓಕೆ, ಇಲ್ಲೊಬ್ರು ಇದಾರೆ, ಅವ್ರು ಏನೇನು ಹೇಳ್ತಾರೆ ನನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಪೂಜಾ. ಪೂಜಾ, ಪೂಜಾ ಗಾಂಧಿನಾ? ಬರೀ ಪೂಜಾ ಅಷ್ಟೇ. ಪೂಜಾ, ಯಾವ ರೀತಿ ಪ್ಲಾನ್ ಮಾಡಿದ್ರೆ ನೀವ್ ಸೆಲೆಬ್ರೇಟ್ ಮಾಡ್ಬೇಕಂತ? ಅದೇ ಇವಾಗ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ, ನಾಳೆ ಏನ್ ಮಾಡೋಣ, ಎಲ್ಲಿ ಹೋಗೋಣ ಅಂತ ನೋಡ್ಬೇಕು, ಏನಾಗುತ್ತೆ ಅಂತ. ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ದಿ ಅಂತಿದ್ದಾರೆ, ನಾವೆಲ್ಲ ಔಟಿಂಗ್ ಹೋಗೋಣ ನೋಡ್ಬೇಕೇನಾಗುತ್ತೆ. ಔಟಿಂಗ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಕವಿತಾ. ಕವಿತಾ ಮೇಡಮ್, ಎಲ್ಲಿ ಪ್ಲಾನ್ ಮಾಡಿದಾರ ನೀವು ನ್ಯೂ ಇಯರ್ಗೆ? ಪ್ಲಾನ್ ಮಾಡ್ತಿದ್ದಾರೆ ಸರ್, ಮನೇಲಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ಮತ್ತೊಬ್ರು ಇದ್ದಾರೆ, ಅವ್ರು ಏನೇನು ಹೇಳ್ತಾರೆ ಅದರಲ್ಲೂ ಕೂಡ ಡಿಫ್ರೆಂಟ್ ಆಗಿ ರೆಡಿ ಆಗಿ ಬರ್ತಾರೆ ಕಾಲೇಜಿಗೆ, ಅವ್ರು ಏನ್ ಹೇಳ್ತಾರೆ? ನಮಸ್ಕಾರ. ನಿಮ್ಮ ಹೆಸರು? ಅರ್ಚನಾ. ಯಾವ ರೀತಿ ನ್ಯೂ ಇಯರ್ ಬರ್ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇದು ಪಾಯಿಂಟ್ ಇದೆ, ಯಾಕಂದ್ರೆ ಅದ್ ಹೆಂಗ್ ಬರುತ್ತೆ ಹಂಗ್ ಮಾಡ್ಕೋಬೇಕು ಸರ್, ನಾವ್ ಅನ್ಕೊಂಡಿದ್ ಯಾವತ್ತೂ ಆಗಲ್ಲ, ಅದ್ ಹೆಂಗ್ ಬರುತ್ತೆ ಹಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ
ಪ್ಲಾನ್ ಏನು ಮಾಡಿಲ್ಲ. ಸ್ಪೆಸಿಫಿಕ್ ಪ್ಲಾನ್ಸ್ ಅಂತ ಏನಿಲ್ಲ, ನಾವು ಪ್ಲಾನ್ ಮಾಡಿದ್ರೆ ಸಮಟೈಮ್ಸ್ ವರ್ಕ್ ಆಗುತ್ತೆ, ಆಗದಲೇನೂ ಇರುತ್ತೆ. ಸೊ ಹಂಗಾಗಿ ಸುಮ್ಮನೆ ಇರೋದು ಬೆಟರ್ ಅಂತ ಹೇಳ್ತಾರೆ. ಅದೇ ನೀವು ಹೇಳೋ ಪ್ರಕಾರ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅಂತ ಅಲ್ವಾ? ಓಕೆ, ಮತ್ತೊಬ್ರು ಇದ್ದಾರೆ ಬಾಟ್ಲಿ ಹಿಡ್ಕೊಂಡು ಅಂತಿದ್ದಾರೆ ನೋಡೋಣ ಅವ್ರು ಏನ್ ಹೇಳ್ತಾರೆ. ನಮಸ್ಕಾರ, ನಿಮ್ಮ ಹೆಸರು? ರಮೇಶ್ ಗೌಡ. ರಮೇಶ್ ಗೌಡ, ಯಾವ ಊರಿಗೆ ಗೌಡ ನೀವು? ಇವ್ರ ಊರಿಗೆ ಇವ್ರು ಗೌಡ ಸರ್ ಅಂತ ಹೇಳ್ತಾ ಇದಾರೆ. ಗೌಡ ಅವ್ರೆ, ಒಟ್ಟಾರೆ ನ್ಯೂ ಇಯರ್ ನ ಏನು ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ರು ಅಂದ್ರೆ ಟ್ರಿಪ್ ಹೋಗ್ಬೇಕು? ಈ ನಿಮ್ಗೆ ಏನಾದ್ರು ಗಿಡ ನೆಡೋದಾಗಿರ್ಬೋದು, ಹೊಸದು ಏನಾದ್ರು ಮಾಡ್ಬೇಕು ಅನ್ನೋದು ಏನೋ ಕಾನ್ಸೆಪ್ಟ್ ಏನಾದ್ರು ಇದೆಯಾ? ಕೂಲ್ ಕೂಲ್ ಹೇಳ್ತೀನಿ ಸರ್ ಅಂತ ಹೇಳ್ತಾರೆ. ಏನೋ ಕೇಕ್ ಕಟ್ ಮಾಡಿದ್ಮೇಲೆ ಪ್ಲಾನ್ ಮಾಡ್ತಾರೆ ಸರ್? ಏನು ಪ್ಲಾನ್ ಮಾಡಿಲ್ಲ ಸರ್, ಕೇಕ್ ಕಟ್ ಮಾಡಾದ್ಮೇಲೆ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೊಬ್ರು ಇದಾರೆ, ಅವ್ರೇನ ಹೇಳ್ತಾರೆ ನೋಡಕ್ಕೆ ಸುಮ್ನೆ ದೇವ್ರ ತರ ಕುಂತಿದ್ದಾರೆ. ನಿಮ್ಮ ಹೆಸರು? ರಂಜಿತಾ. ಯಾವ ರೀತಿ ಪ್ಲಾನ್ ಮಾಡಿದಾರೆ ರಂಜಿತಾ ನ್ಯೂ ಇಯರ್ಗೆ? ನಾವು ನೈಬರ್ಸ್ ಎಲ್ಲ ಆಂಟಿಗಳು ಅಂದ್ರೆ ನಾವು ಯಂಗ್ಸ್ಟರ್ಸ್ ಯಾವಾಗ್ಲೂ ನಾವಷ್ಟೇ ಎಂಜಾಯ್ ಮಾಡ್ತೀವಿ. ಅದಕ್ಕೆ ನೈಬರ್ಸ್ ಆಂಟೀಸ್ ವಯಸ್ಸಾದವರು ಅವ್ರಿಗೆಲ್ಲರಿಗೂ ಎಂಜಾಯ್ಮೆಂಟ್ ಬೇಕಲ್ಲ, ನ್ಯೂ ಇಯರ್ಸ್ ಕಿಕ್ ಸ್ಟಾರ್ಟ್ ಆಗ್ಬೇಕು ಅಂತ ನಾವೆಲ್ಲ ಟೆರೆಸ್ ಮೇಲೆ ಪ್ಲಾನ್ ಮಾಡಿ ಎಲ್ಲರ ಮನೆಯಿಂದ ಒಂದೊಂದು ಅಡುಗೆ ಮಾಡ್ಕೊಂಡು ಬಂದು ನಾನು ಅವ್ರಿಗೆಲ್ಲ ಗೇಮ್ ಆಡಿಸ್ತೀನಿ, ಲೈಕ್ ಇನ್ಕ್ಲೂಡಿಂಗ್ ಮೈ ಅಪ್ಪ ಅಮ್ಮ ನೈಬರ್ಸ್ ಆಂಟಿಗಳು ಅವ್ರಿಗೆಲ್ಲರಿಗೂ ಫೈಟ್ ಶೋ ಆ ಥರ ಎಲ್ಲ ಗೇಮ್ಸ್ ಆಡಿಸ್ತೀನಿ. 4 years. ನಾವೆಲ್ಲರೂ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತೀವಿ, ಆಂಟೀಸ್ ಅವರೆಲ್ಲರೂ ಮನೇಲೆ ಇರ್ತಾರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ವಯಸ್ಸಾದವ್ರಿಗೆ ಒಂದು ಒಳ್ಳೆ ಸ್ಟೇಜ್ ನ ರೆಡಿ ಮಾಡಿಸಿ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಿ ಅದ್ರಲ್ಲಿ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇದ್ರ. ಒಟ್ಟಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ನ ರಂಜಿತ್ ಅವ್ರು ಇಟ್ಕೊಂಡಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ವೀಕ್ಷಕರೇ. ಮತ್ತಷ್ಟು ಮೊಗದಷ್ಟು ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಓಕೆ, ನಮ್ಮ ಜೊತೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರು ಅವರು 2018 ಯಾವ ರೀತಿ ಮುಗಿಸಿ 19 ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ, ನಿಮ್ಮ ಹೆಸರು? ವೀರೇಶ್. ಏನು ಹೋಗ್ತಿದ್ರೆ ವೀರೇಶ್, ಏನು ಹೋಗ್ತಾ ಇದ್ದಾರೆ? ಓಕೆ, ನ್ಯೂ ಇಯರ್ ಯಾವ ರೀತಿ ಬರಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ? ಇಯರ್ ಚೆನ್ನಾಗಾಗಲಿಲ್ಲ, ಬರೋ ಇಯರಿಂದ ಸ್ವಲ್ಪ ಅಂದ್ರೆ 2018 ಸರಿಯಿಲ್ಲ ಸರ್, 19 ಬಂದ್ರೆ ಏನಾದ್ರೂ ಲಕ್ ಚೇಂಜ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಟ್ಟಾರೆ ಬರ್ಮಾಡ್ಕೊಳ್ಳೋ ಪ್ಲಾನ್ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇದ್ರೆ. ಓಕೆ, ನಮ್ಮ ಜೊತೆ ಮತ್ತಷ್ಟು ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ಯಶಸ್ವಿನಿ. ಅಂದ್ರೆ ಏನು ನಿಮ್ಮ ಹೆಸರಿನ ಅರ್ಥ ಏನು? ಯಾವಾಗ್ಲೂ ಸಕ್ಸಸ್ ಆಗಿರ್ಬೇಕು, ಅದು ಯಶಸ್ವಿನಿ ಅಂತ ಹೇಳ್ತಾರೆ. ಯಶಸ್ವಿನಿ ಅವರೇ, ಓಕೆ, ನ್ಯೂ ಇಯರ್ ಯಾವ ರೀತಿ ಬರಮಾಡ್ಕೊಳ್ಬೇಕು ಅನ್ಕೊಂಡಿದ್ರು? ನೈಟ್ ಎಂಜಾಯ್ ಮಾಡ್ಬೇಕಂತ ಇದ್ದಾರೆ ಅಂತ ಹೇಳ್ತಿದ್ರೆ ಫುಲ್ ಎಕ್ಸೈಟ್. ಓಕೆ, ಅದರಲ್ಲೂ ಕೂಡ ಯಾವ ರೀತಿ ವೆಲ್ಕಮ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಒಟ್ಟಾರೆ ನೈಟ್ ಎಲ್ಲ ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ರೆ. ಓಕೆ, ನಮಸ್ಕಾರ, ನಿಮ್ಮ ಹೆಸರು? ಸಹನ. ಯಾವ ರೀತಿ ವೆಲ್ಕಮ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನ್ಯೂ ಇಯರ್? ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್, ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ. ಒಟ್ಟಾರೆ ನ್ಯೂ ಇಯರ್ ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಮನೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ? ಫ್ರೆಂಡ್ಸ್ ಜೊತೆ. ಎಲ್ಲಿ? ಇಲ್ಲೇ ಕಾಲೇಜಲ್ಲೇ ವೆಲ್ಕಮ್ ಮಾಡ್ಕೊಂತೀವಿ ಸರ್, ಕೇಕ್ ಕಟ್ ಮಾಡಿ ಅಂತ ಹೇಳ್ತಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸಿದ್ರು, ಅದರಲ್ಲೂ ಕೂಡ ವಿಭಿನ್ನವಾಗಿ ಆಚರಿಸ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೇಳಿದ್ರು ನಾವು ಮನೆಯಲ್ಲಿ ಕೇಕ್ ಕಟ್ ಮಾಡ್ತೀವಿ, ಅದರಲ್ಲೂ ಹೊರಗಡೆ ಹೋಗ್ತೀವಿ ಪಾರ್ಟಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ.